ನಮಸ್ಕಾರ, ಕಾಫಿ ಕುಡಿತಾ ವಿಡಿಯೋ ನೋಡೋ ಕಾಫಿ ಟೈಮ್ಗೆ ಎಲ್ರಿಗೂ ವೆಲ್ಕಮ್. ನಮ್ಮ ಜೀವನದಲ್ಲಿ ನಮ್ಮನ್ನು ಆಗಾಗ ನಾವು ಸಿಂಹಾವಲೋಕನ ಮಾಡಿಕೊಳ್ಬೇಕು ಅಂತ ಹೇಳ್ಕೊಳ್ತಿರ್ತೇವೆ. ಈ ಅವಲೋಕನದ ಮುಂದಿರುವಂಥ ಸಿಂಹ ಯಾವುದದು? ಸಾಮಾನ್ಯವಾಗಿ ಸಿಂಹಗಳು ಗಂಭೀರವಾಗಿ ನಿಧಾನವಾಗಿ ನಡೀತವೆ, ಜೊತೆಗೆ ಪ್ರತಿ 7 ಅಥವಾ 8 ಹೆಜ್ಜೆಗಳಿಗೊಮ್ಮೆ ಹಿಂತಿರುಗಿ ನೋಡ್ತವೆ. ಅಂದರೆ ನಾವು ಕೂಡ ನಿಧಾನವಾಗಿ ಗಂಭೀರವಾಗಿ ಜೀವನ ಪಥದಲ್ಲಿ ಮುಂದೆ ಸಾಗಬೇಕು. ಒಂದಷ್ಟು ಹೆಜ್ಜೆಗಳ ನಂತರ ನಮ್ಮನ್ನು ನಾವು ಹಿಂತಿರುಗಿ ನೋಡಿಕೊಳ್ಬೇಕು. ಆ ಮುಖಾಂತರ ಮುಂದಿನ ಜೀವನದ ಪಥ ನಿಶ್ಚಳವಾಗಿರ್ತದೆ ಅನ್ನೋ ಕಾರಣಕ್ಕೆ ಸಿಂಹಾವಲೋಕನ ಅಂತ ಪದವನ್ನು ಬಳಸ್ತಾರೆ. ಎಷ್ಟು ಅರ್ಥವತ್ತಾಗಿದೆಯಲ್ವಾ ಈ ಪದ? ಈ ಸಿಂಹಕ್ಕೊಂದು ಲೈಕ್ ಸಿಕ್ಕೇ ಸಿಗತ್ತೆ ಅಂದ್ಕೊಂಡಿದ್ದೀನಿ.